ಆತ್ಮೀಯ ಎಲ್ಲ ಕನ್ನಡ ಮನಸ್ಸುಗಳೇ ದಿನಾಂಕ 5/7/2023 ರಂದು ಮುಲಬಾಗಲನ ನಮ್ಮೂರ ಹಜ್ಜ ಖ್ಯಾತಿಯ ಡಾಕ್ಟರ್ ಡಿವಿ ಗುಂಡಪ್ಪನವರ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಹಾಗೂ ಡಾಕ್ಟರ್ ಡಿವಿ ಗುಂಡಪ್ಪನವರ ಹೊಸ ಶಾಲಾ ಕಟ್ಟಡ ನಿರ್ಮಾಣ ಕಾರ್ಯಕ್ರಮದ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಕನ್ನಡ ಮನಸ್ಸುಗಳು ಕೂಡ ಆಗಮಿಸಬೇಕಾಗಿ ವಿನಂತಿ ಮಾಡುತ್ತಿದ್ದೇವೆ ಕ್ಷಮಿಸಿ ಸರ್ ಶಾಲೆಯ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ಹಾಗೂ ಮಂಕುತಿಮ್ಮನ ಕಗ್ಗ ಖ್ಯಾತಿಯ ಡಿವಿ ಗುಂಡಪ್ಪನವರ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಈ ಒಂದು ಭವ್ಯವಾದಂತ ಕಟ್ಟಡ ನಿರ್ಮಾಣ ಮಾಡಿಕೊಟ್ಟಿದ್ದು ವಸಾಟ್ ಸಂಸ್ಥೆ ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಳಬಾಗಿಲಿನ ಎಲ್ಲಾ ನಾಗರಿಕರು ಹಾಗೂ ಈ ಒಂದು ಡಿವಿಜಿ ಶಾಲೆಯ ಎಲ್ಲಾ ಹಳೆ ವಿದ್ಯಾರ್ಥಿಗಳು ಈ ಒಂದು ಶಾಲೆಯಲ್ಲಿ ದುಡಿದಂತ ಎಲ್ಲಾ ಶಿಕ್ಷಕ ವೃಂದದವರು ಎಲ್ಲರೂ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕಾಗಿ ನನ್ನ ಹಳೆ ವಿದ್ಯಾರ್ಥಿಯಾಗಿ ಹಾಗೂ ಹಳೆ ಈ ಒಂದು ಶಾಲೆಯ ಶಿಕ್ಷಕನಾಗಿ ಎಲ್ಲರಲ್ಲೂ ವಿನಂತಿ ಮಾಡ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು ಆಗಮಿಸ್ತಾ ಇದ್ದಾರೆ ಜಿಲ್ಲಾ ಮಂತ್ರಿಗಳು ಆಗಮಿಸ್ತಾ ಇದ್ದಾರೆ ಅದೇ ರೀತಿ ಶಾಸಕರು ಸಂಸದರು ಹಾಗೂ ನಮ್ಮ ಶಿಕ್ಷಣ ಸಚಿವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಹಾಗೂ ಈ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ರಮೇಶ್ ಅರವಿಂದ್ ಅವರು ಖ್ಯಾತ ಚಲನಚಿತ್ರ ನಟರು ವಾಸ್ತವಿಗಳು ಅವರು ಸಹ ಆಗಮಿಸ್ತಾ ಇದ್ದಾರೆ ಹಾಗೂ ಹಾಸ್ಯ ಗಂಗಾವತಿ ಪ್ರಾಣೇಶ್ವರ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇದಲ್ಲದೆ ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ವಿದೇಶಗಳಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಭವ್ಯವಾದ ಕಟ್ಟಡಕ್ಕೆ ಸಹಕಾರ ನೀಡುವುದರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದೆ ನಿಜವಾಗ್ಲೂ ನಮ್ಮೆಲ್ಲರ ಹೆಮ್ಮೆ ಅಂತೇಳಿ ನಾನು ಭಾವಿಸ್ತಾ ಈ ಒಂದು ಕಾರ್ಯಕ್ರಮ ಹೆಚ್ಚು ಮೆರುಗು ತರಬೇಕು ಅಂದ್ರೆ ಹೆಚ್ಚಿನ ನಾವು ಮುಳಬಾಗಿಲಿನ ಜನತೆ ಅವರೆಲ್ಲರಿಗೂ ಕೃತಜ್ಞತೆ ಸಲ್ಲಿಸಬೇಕು ಅನ್ನೋದ್ರಲ್ಲಿ ಬಂತು ಅಂತೇಳಿ ಹೇಳಿ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ನಾನು ಆಧಾರವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಈ ಒಂದು ಶಾಲೆ ಕನ್ನಡದ ಹೆಸರಾಂತ ಸಾಹಿತಿಯಾದ ದಿಗ್ಗಜರಾದಂತ ಡಿವಿ ಗುಂಡಪ್ಪನವರ ತನಸಿನ ಮನೆ ತನಸಿನ ಕೂಟನು ಅವರು ಸಾರ್ವಜನಿಕ ಮಕ್ಕಳಿಗಾಗಿ ಇಟ್ಟುಕೊಟ್ಟಂತಹ ಆಸ್ತಿ ಇದನ್ನು ಬಹಳ ವರ್ಷಗಳ ಕಾಲ ನಾವೆಲ್ಲ ಯಥಾಸ್ಥಿತಿಯಲ್ಲಿ ಆ ಒಂದು ಆಸ್ತಿಯನ್ನ ಕಾಪಾಡಿಕೊಂಡು ಬಂದಿದ್ದಾರೆ ಈಗ ಹಲವು ವರ್ಷಗಳ ನಂತರ ಏನಾಯಿತು ಅದು ಜೀರ್ಣೋದ್ಧಾರದ ಸ್ಥಿತಿಗೆ ಬಂದಿದ್ದರಿಂದ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಸೊನ್ನಪ್ಪನವರು ಹಾಗೂ ಎಲ್ಲ ಶಿಕ್ಷಕ ವೃಂದದವರು ಆ ಒಂದು ಸ್ಥಿತಿಯಿಂದ ಈ ಒಂದು ಕಟ್ಟಡಕ್ಕೆ ಹೊಸ ರೂಪ ಬರೋದಕ್ಕೋಸ್ಕರವಾಗಿ ಬಹಳಷ್ಟು ಶ್ರಮಿಸಿದ್ದಾರೆ ಹಾಗಾಗಿ ಒಂದು ದೇವರ ದೇವರು ಗುಂಡಪ್ಪನವರ ಆಶೀರ್ವಾದವು ಅನ್ನೋ ಹಾಗೆ ಒಟ್ಟಾರೆ ಸಂಸ್ಥೆಯವರು ಈ ಒಂದು ಸ್ಥಳಕ್ಕೆ ಬಂದು ಆಗಮಿಸಿ ಪರಿಶೀಲಿಸಿ ಈ ಎರಡು ಅಂದರೆ ಹೆಣ್ಣು ಮಕ್ಕಳ ಗಂಡು ಮಕ್ಕಳ ಶಾಲೆಯನ್ನು ಮತ್ತು ಅದನ್ನು ಪೂರ್ಣವಾಗಿ ಅದನ್ನು ನೆಲಸಮಗೊಳಿಸಿ ಬಹಳ ಸುಂದರವಾದ ಭವ್ಯವಾದ ವಿದ್ಯಾ ಮಂದಿರವನ್ನು ಕಟ್ಟಿಸಿಕೊಟ್ಟಿದ್ದಾರೆ ಈಗ ನಮ್ಮ ಕನ್ನಡದ ಅಭಿಮಾನಿಗಳೇ ಈಗ ನಾನು ಇಲ್ಲಿ ಹೇಳುವುದು ಅವರು ಕಟ್ಟಿರ್ತಕ್ಕಂಥದ್ರಲ್ಲಿ ಒಂದು ಬೃಹತ್ತಾದಂತಹ ಒಳ್ಳೆಯ ಒಂದು ತರಗತಿಯಲ್ಲಿ 100 ಮಕ್ಕಳು ಕುಳಿತು ಓದುವಂತಹ ಸುಂದರವಾದ ಕೊಠಡಿಗಳನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಹಾಗೆ ಒಂದು ಸಭಾಂಗಣವನ್ನು ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಒಂದು ಸೈನ್ಸ್ ಲ್ಯಾಬ್ ಇರಬಹುದು ಕಂಪ್ಯೂಟರ್ ಲ್ಯಾಬ್ ಇರಬಹುದು ಅದಕ್ಕಾಗಿ ಅವರು ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ ಇದರಲ್ಲಿ ಒಂದು ಕೆಳಗಡೆಗೆ ಒಂದು ಗ್ರಂಥಾಲಯ ಹಾಗೆ ಒಂದು ಸ್ಟೇಜನ್ನು ಮಾಡಿಕೊಟ್ಟಿದ್ದಾರೆ ಸುಮಾರು ಈ ಶಾಲೆಯಲ್ಲಿ 1000 ವಿದ್ಯಾರ್ಥಿಗಳು ಓದಿದ್ರು ಕೂಡ ಏನು ಸ್ಥಳಕ್ಕೆ ಕೊರತೆ ಬಾರದ ಹಾಗೆ ಬಹಳ ಸುಂದರವಾಗಿ ಈ ಒಂದು ಕಟ್ಟಡವನ್ನು ಕಟ್ಟಿಕೊಟ್ಟಿದ್ದಾರೆ ಮುಂದೆ ಈ ಶೈಕ್ಷಣಿಕ ಒಂದು ಇದಕ್ಕೆ ಎಷ್ಟು ಮುಂದುವರಿಬೇಕು ಆ ಎಲ್ಲ ಸಹಕಾರಗಳನ್ನು ಈ ಒಂದು ನಾವು ಶಾಲೆಯಲ್ಲಿ ಕಾಣಬಹುದಾಗಿದೆ ಹಲವಾರು ದಾನಿಗಳಿಂದ ಆಗಬಹುದು ಸಂಸ್ಥೆಗಳಿಂದ ಆಗಬಹುದು ಈ ಒಂದು
ಕಟ್ಟಡ ಬಹಳ ಸುಂದರವಾಗಿ ಮೂಡಿ ಬಂದಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.